Hi dear students, welcome back to Multimedia YouTube channel. So now I will discuss with you 15 marks question for examination. Calculate mean, median and mode from the following data. So adaralli continuous series bahala important, correct ah nodkoli. So x kodutane, f kodirtane. X f means what? Frequency. X means what? Class intervals. Okay, 5 to 15, 15 to 25, 25 to 35, 35 to 45, 45 to 55. सो फ्रीक्वेंसी यहाँ 2, 8, 9, 4, 2 सो वैल्यूस यहाँ रीति है रैंडम आगे ओके सो यह रीति को मीन मीडियन मोड यहाँ क्यालकुलेट हेती नो सो फर्स्ट ऐसी कंटिन्यूअस सीरीज अंदर मिड पॉइंट क्यालकुलेट मिड पॉइंट यहाँ क्यालकुलेट लोअर लिमिट प्लस अपर लिमिट डिवाइड बाय 2 लोअर लिमिट प्लस अपर लिमिट डिवाइड बाय 2 सो एम इज इक्वल्स टू लोअर लिमिट प्लस अपर लिमिट डिवाइड बाय 2 सो लोअर लिमिट एस्ट इदे इल्ली 5 प्लस अपर लिमिट एस्ट इदे 15 डिवाइड बाय 2 सो एस्ट बरुत्ते 20 20 बाय 2 अंदष्टु 10 बरुत्ते ओकेना सो अदे तर इदु माड्ता होगि इदु 20 बरुत्ते इदु 30 40 50 ओके नेक्स्ट डी क्यालकुलेट माड्को डी मीन्स वाट डीवियेशन्स एम माइनस ए डिवाइड बाय सी सो अज्यूम्ड वैल्यू मिड पॉइंट अल्ली तगोळ्तीरा ओके सो इदरल्ली मिडल मोस्ट वैल्यू तगोळ्तीरा सो दट इस 30 सो करेस्पांडिंग 0 आगुत्ते मेलगडे माइनस 1 माइनस 2 केळगडे 1 2 सो वैल्यूस goes on increase minus 2 minus 1 0 1 2 so d is equal to m minus a divided by c yav rite appandre illi nodi d is equals to m minus a divided by c so m is there for example 10 minus assumed value tagondidivi 30 tagondidivi c andre means what width of the class interval illi 10 ide so 10 minus 30 minus 20 divided by 10 is barutte minus 2 barutte ओके अदे रीति क्यालकुलेट माड्ता होगि इदु माइनस 1 0 1 2 ओके नेक्स्ट एफ डी क्यालकुलेट माडि एफ इंटू डी एफ इंटू डी 2 इंटू 2 माइनस 4 8 1 जा 8 प्लस इंटू माइनस माइनस 9 इंटू 0 0 4 1 जा 4 2 2 जा 4 ओके नेक्स्ट एल सी एफ क्यालकुलेट माडोके एल सी एफ यावदक्कोस्कर क्यालकुलेट माड्तारप्प अंद्रे मीडियन गे फॉर मीडियन पर्पस ओके सो फस्ट वैल्यू ಹಂಗೆ ಬರ್ಕೊಳ್ಳಿ 2 2 ಪ್ಲಸ್ 8 10 10 ಪ್ಲಸ್ 9 19 19 ಪ್ಲಸ್ 4 23 23 ಪ್ಲಸ್ 2 25 ಓಕೆ ಸೊ ಎಲ್ ಸಿ ಎಫ್ ಯಾವಾಗಲೂ ನೆನ್ಪಿಟ್ಕೊಳ್ಳಿ ಎಲ್ ಸಿ ಎಫ್ ಮೀನ್ಸ್ ಓವರ್ಆಲ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಅಂತ ಹೇಳ್ತಾರೆ ಲೆಸ್ ದ್ಯಾನ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಸೊ ಇದು ಮೀಡಿಯನ್ನು ಮತ್ತು ಕ್ವಾರ್ಟೈಲ್ಸ್ಗೆ ನೀವು ಫೈಂಡ್ ಔಟ್ ಮಾಡ್ತೀರಿ ಮೀಡಿಯನ್ನು ಕ್ವಾರ್ಟೈಲ್ಸ್ ಅಂದರೆ ಪಾರ್ಟಿಷನ್ ವ್ಯಾಲ್ಯೂಸ್ ಅಂತ ಬರುತ್ತೆ ಪಾರ್ಟಿಷನ್ ವ್ಯಾಲ್ಯೂಸಲ್ಲಿ ಎಲ್ಲ ಕಡೆಯೂ ಕೂಡ ನೀವು ಎಲ್ ಸಿ ಎಫ್ ಫೈಂಡ್ ಔಟ್ ಮಾಡ್ತೀರಿ ಯಾವುದಕ್ಕೆ ಫಾರ್ ಡಿಸ್ಕ್ರೀಟ್ ಸೀರೀಸ್ ಆ್ಯಂಡ್ ಕಂಟಿನ್ಯೂಸ್ ಸೀರೀಸ್ ಡಿಸ್ಕ್ರೀಟ್ ಆ್ಯಂಡ್ ಕಂಟಿನ್ಯೂಸ್ ಸೀರೀಸ್ ಇದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ ಓಕೆ ಎಲ್ ಸಿ ಎಫ್ ಎಲ್ಲಿ ಫೈಂಡ್ ಔಟ್ ಮಾಡ್ತೀರಾ ಮೀಡಿಯನ್ ಮತ್ತು ಕ್ವಾರ್ಟೈಲ್ಸ್ ಓವರ್ಆಲ್ ಆಗಿ ಪಾರ್ಟಿಷನ್ ವ್ಯಾಲ್ಯೂಸ್ ಅಂತ ಹೇಳ್ತಾರೆ ಸೊ ಅದರಲ್ಲಿ ಎಸ್ಪೆಷಲಿ ಮತ್ತು ಡಿಸ್ಕ್ರೀಟ್ ಮತ್ತು ಕಂಟಿನ್ಯೂಸಲ್ಲಿ ಫೈಂಡ್ ಔಟ್ ಮಾಡ್ತೀರಿ ಓಕೆ ಸೊ ಈಗ ಪ್ರಾಬ್ಲಮ್ ಇಲ್ಲಿ ನೋಡಿ ಸೊ ಮೀನ್ ಫಾರ್ಮುಲಾ ಬಂದ್ಬಿಟ್ಟು ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಎ ಪ್ಲಸ್ ಸಮೇಷನ್ ಎಫ್ ಡಿ ಡಿವೈಡ್ ಬೈ ಎನ್ ಇಂಟು ಸಿ ಎ ಅಂದರೆ ಅಸ್ಯೂಮ್ಡ್ ವ್ಯಾಲ್ಯೂ 30 ಪ್ಲಸ್ ಸಮೇಷನ್ ಎಫ್ ಡಿ ಟೋಟಲ್ ಎಷ್ಟು ಬಂದಿದೆ ಮೈನಸ್ 4 ಕ್ಯಾಲ್ಸಿಯಲ್ ಮೈನಸ್ 4 ಮೈನಸ್ 8 ಪ್ಲಸ್ 4 ಪ್ಲಸ್ 4 ಏನು ಮಾಡ್ತಾ ಹೋಗಿ ಮೈನಸ್ 4 ಬರುತ್ತೆ ಮೈನಸ್ 4 ಬರ್ಕೊಳ್ಳಿ ಸೊ 25 ಮೀನ್ಸ್ ಸಮ್ ಆಫ್ ಫ್ರೀಕ್ವೆನ್ಸಿ ದಟ್ ಈಸ್ ಡಿನೋಟೆಡ್ ಬೈ ಕ್ಯಾಪಿಟಲ್ ಎನ್ ಸಮ್ ಆಫ್ ಸಮೇಷನ್ ಎಫ್ ಅಂತಲೂ ಕರೀತಾರೆ ಕ್ಯಾಪಿಟಲ್ ಎನ್ ಅಂತಲೂ ಕರೀತಾರೆ ಓಕೆ ಸಮೇಷನ್ ಎಫ್ ಇಸ್ ನಥಿಂಗ್ ಬಟ್ ವಾಟ್ ಸಮೇಷನ್ ಎಫ್ ಇಸ್ ನಥಿಂಗ್ ಬಟ್ ಕ್ಯಾಪಿಟಲ್ ಎನ್ ಓಕೆ ಸೊ ಎಷ್ಟಿದೆ 25 ಇದೆ ಸೊ 25 ಇಂಟು ಸಿ ಮೀನ್ಸ್ ಫಾರ್ ವಿಡ್ತ್ ಆಫ್ ದಿ ಕ್ಲಾಸ್ ಇಂಟರ್ವಲ್ ಸೊ ದಟ್ ಈಸ್ 10 ಕ್ಯಾಲ್ಕುಲೇಟ್ ಮಾಡಿ ಪ್ಲಸ್ ಇಂಟು ಮೈನಸ್ ಮೈನಸ್ 1.6 30 ಮೈನಸ್ 1.6 28.4 ಸೊ ದಿಸ್ ಇಸ್ ದ ಮೀನ್ ಸೊ ಮೀಡಿಯನ್ ಸೊ ಸಾರಿ ಮೀಡಿಯನ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀರಪ್ಪ ಅಂದರೆ ಎಮ್ ಇಸ್ ಇಕ್ವಲ್ ಟು ಎನ್ ಬೈ 2 ವ್ಯಾಲ್ಯೂ ಇನ್ ದ ವ್ಯಾಲ್ಯೂ ಆರ್ ಐಟಮ್ ಇನ್ ದ ಎಲ್ ಸಿ ಎಫ್ ಸೊ ಏನಿಷ್ಟು ಇದೆ 25 ಬಂದಿದೆ ಡಿವೈಡ್ ಬೈ 2 ಮಾಡಿರಿ ಸೊ 12.5 ಬರುತ್ತೆ 12.5 ವ್ಯಾಲ್ಯೂ ಇನ್ ದ ಎಲ್ ಸಿ ಎಫ್ ಓಕೆ ಸೊ ಈ 12.5 ಏನು ಮಾಡ್ಬೇಕು ಎಲ್ ಸಿ ಎಫ್ ಅಲ್ಲಿ ನೋಡ್ತೀರಾ 12.5 ಇದೆನಾ ಇಲ್ಲ ಸೊ ವಿ ಹ್ಯಾವ್ ಟು ಅಬ್ಸರ್ವ್ ಈಕ್ವಲ್ ವ್ಯಾಲ್ಯೂ ಆರ್ ಗ್ರೇಟರ್ ದ್ಯಾನ್ ವ್ಯಾಲ್ಯೂ ಸೊ 12.5 ಇದೆ 12 ಇದ್ರೆ ಬರುತ್ತಾ ನೋ 12.45 ಇದ್ರೂ ಕೂಡ ಬರಲ್ಲ ಓಕೆ ಸೊ ಎಕ್ಸಾಕ್ಟ್ 12.5 ಇರಬೇಕು ಆರ್ 12.5 ಇರಲಿಲ್ಲಪ್ಪ ಅಂದರೆ ಗ್ರೇಟರ್ ದ್ಯಾನ್ ವ್ಯಾಲ್ಯೂ ನೋಡ್ಬೇಕು ಯಾವುದಿದೆ ಇಲ್ಲಿ 19 ಇದೆ ಓಕೆ ಸೊ 19 ಕರೆಸ್ಪಾಂಡಿಂಗ್ ಕ್ಲಾಸ್ ಇಂಟ್ರಲ್ಲಿ ಯಾವುದರಲ್ಲಿದೆ 25 to 35 ಅದನ್ನು ಬರ್ಕೋತೀರಿ ಇಲ್ಲಿ ಬರೀ ದೆನ್ ಬೈ ಇಂಟರ್ಪ್ರಿಟೇಷನ್ ಆರ್ ಎಮ್ ಲೈಸಿನ್ ಅಂತ ಬರೀರಿ 25 to 35 ಸೊ ಎಮ್ ಇಸ್ ಈಕ್ವಲ್ಸ್ ಟು ಎಲ್ ಒನ್ ಪ್ಲಸ್ ಎಲ್ ಟು ಮೈನಸ್ ಎಲ್ ಒನ್ ಡಿವೈಡ್ ಬೈ ಎಫ್ ಇಂಟು ಎಮ್ ಮೈನಸ್ ಸಿ ಎಫ್ ಓಕೆ ಸೊ ಎಲ್ ಒನ್ ಮೀನ್ಸ್ ವಾಟ್ ಲೋವರ್ ಲಿಮಿಟ್ 25 ಪ್ಲಸ್ ಎಲ್ ಟು 35 ಮೈನಸ್ 25 ಡಿವೈಡ್ ಬೈ 9 ಸೊ ಎಮ್ ಅನ್ನಿಸ್ತಿದೆ ಇಲ್ಲಿ 12.5 ಬಂದಿದೆ ಸೊ ಮೈನಸ್ ಸಿ ಎಫ್ ಮೀನ್ಸ್ ವಾಟ್ ಪ್ರಿಸೀಡಿಂಗ್ ವ್ಯಾಲ್ಯೂ ಆಫ್ ದಿ ಮೀಡಿಯನ್ ಕ್ಲಾಸ್ ಸೊ ಮೀಡಿಯನ್ ಕ್ಲಾಸಲ್ಲಿ 19 ಇತ್ತಲ್ಲ ಸೊ ಅದು ಪ್ರಿಸೀಡಿಂಗ್ ವ್ಯಾಲ್ಯೂ ಎಷ್ಟಿದೆ 10 ಇದೆ ಪ್ರಿಸೀಡಿಂಗ್ ಓಕೆ ಸೊ 10
12.5 ಮೈನಸ್ 10 ಮಾಡಿ ಸೋ ಇದು ಓವರ್ ಕ್ಯಾಲ್ಕುಲೇಷನ್ ಮಾಡಿದಾಗ 2.77 ಬರುತ್ತೆ ಸೋ ಎರಡು ಆಡ್ ಮಾಡ್ಕೊಳ್ಳಿ 27.77 ಬರುತ್ತೆ ಸೋ ದಿಸ್ ಈಸ್ ಮೀಡಿಯನ್ ಮೋಡ್ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡ್ತೀರಪ್ಪ ಅಂದ್ರೆ ಫ್ರೀಕ್ವೆನ್ಸಿಯಲ್ಲಿ ಬನ್ನಿ ಹೈಯೆಸ್ಟ್ ಫ್ರೀಕ್ವೆನ್ಸಿ ಅಬ್ಸರ್ವ್ ಮಾಡಿ ಹೈಯೆಸ್ಟ್ ಫ್ರೀಕ್ವೆನ್ಸಿ ದಟ್ ಈಸ್ ಎಫ್ ಎಮ್ ಸೋ ಜಸ್ಟ್ ಅಬೌತ್ ಹೈಯೆಸ್ಟ್ ಫ್ರೀಕ್ವೆನ್ಸಿ ದಟ್ ಈಸ್ ಎಫ್ ಒನ್ ಜಸ್ಟ್ ಬಿಲೋ ದಿ ಹೈಯೆಸ್ಟ್ ಫ್ರೀಕ್ವೆನ್ಸಿ ದಟ್ ಈಸ್ ಎಫ್ ಟು ಸೋ ಫಾರ್ಮುಲಾ ಬಂದ್ಬಿಟ್ಟು ಝಡ್ ಈಸ್ ಇಕ್ವಲ್ ಟು ಎಲ್ ಒನ್ ಪ್ಲಸ್ ಎಫ್ ಎಮ್ ಮೈನಸ್ ಎಫ್ ಒನ್ ಡಿವೈಡ್ ಬೈ ಟು ಎಫ್ ಎಮ್ ಮೈನಸ್ ಎಫ್ ಒನ್ ಮೈನಸ್ ಎಫ್ ಟು ಇಂಟು ಸಿ ಇದೆ ಸೋ ಎಲ್ ಒನ್ ಎಷ್ಟಿದೆ 25 ಪ್ಲಸ್ 9 ಮೈನಸ್ 8 ಡಿವೈಡ್ ಬೈ 2 ನೈನ್ಸ್ 18 ಮೈನಸ್ 8 ಮೈನಸ್ 4 ಇಂಟು 10 ಸೊ 25 ಹಿಂಗೆ ಬರ್ಕೊಳ್ಳಿ ಇಷ್ಟು ಕ್ಯಾಲ್ಕುಲೇಷನ್ ಮಾಡಿದ 1.66 ಬರುತ್ತೆ ಎರಡು ಆ್ಯಡ್ ಮಾಡಿ 26.66 ಇದು ಬಂದುಬಿಟ್ಟು ಮೋಡ್ ಓಕೆ ಸೊ ಎಕ್ಸಾಮಿಗೆ ಕೇಳೇ ಕೇಳ್ತಾನೆ ಮೀನು ಮೀಡಿಯನ್ ಮೋಡ್ ಸೆಕ್ಷನ್ ಡಿ ಅಲ್ಲಿ ಓಕೆ 50 ಮಾರ್ಕ್ಸ್ ಓಕೆ ಕಂಟಿನ್ಯೂಸ್ ಸೀರೀಸ್ ಅಲ್ಲಿ ಎರಡು ಟೈಪ್ ಬರುತ್ತೆ ನಿಮಗೆ ಸೊ ದಟ್ ಈಸ್ ಇನ್ಕ್ಲೂಸಿವ್ ಆ್ಯಂಡ್ ಎಕ್ಸ್ಕ್ಲೂಸಿವ್ ಸೊ ಇನ್ಕ್ಲೂಸಿವ್ ಅಂದರೆ ಯಾವ ಥರ ಎಕ್ಸ್ಕ್ಲೂಸಿವ್ ಅಂದರೆ ಯಾವ ರೀತಿ ಅಂತ ನೋಡ್ತಾವೆ ಈ ಕ್ಲಾಸ್ ಇಂಟರ್ವಲ್ಲು ಸೊ 10 to 19 20 to 29 30 to 39 40 to 49 50 to 59 ಲೈಕ್ ದಟ್ ಈ ರೀತಿ ಇದ್ರೆ ಇದಕ್ಕೆ ಅಂತ ಕರೀತಾರೆ ಇನ್ಕ್ಲೂಸಿವ್ ಕ್ಲಾಸ್ ಇಂಟರ್ವಲ್ ಅಂತ ಹೇಳ್ತಾರೆ ಇನ್ಕ್ಲೂಸಿವ್ ಕ್ಲಾಸ್ ಇಂಟರ್ವಲ್ ಓಕೆ ಇನ್ಕ್ಲೂಸಿವ್ ಕ್ಲಾಸ್ ಇಂಟರ್ವಲ್ ಮೀನ್ಸ್ ರೈಟ್ ಸೈಡ್ ಇರೋದೆಲ್ಲ ಅಪ್ಪರ್ ಲಿಮಿಟ್ ಸೊ ಲೆಫ್ಟ್ ಸೈಡ್ ಇರೋದೆಲ್ಲ ಲೋವರ್ ಲಿಮಿಟ್ ಅಪ್ಪರ್ ಲಿಮಿಟ್ ಆಫ್ ದಿ ಫಸ್ಟ್ ಕ್ಲಾಸ್ ಮೀನ್ಸ್ ಇದು ಫಸ್ಟ್ ಕ್ಲಾಸ್ ಅಂತ ಕರೆದ್ರೆ ಇದು ಸೆಕೆಂಡ್ ಕ್ಲಾಸ್ ಅಂತ ಕರೆದ್ರೆ ಅಪ್ಪರ್ ಲಿಮಿಟ್ ಆಫ್ ದಿ ಫಸ್ಟ್ ಕ್ಲಾಸ್ ಇಸ್ ನಾಟ್ ಇನ್ಕ್ಲೂಡೆಡ್ ಇನ್ ದಿ ಲೋವರ್ ಲಿಮಿಟ್ ಆಫ್ ದಿ ನೆಕ್ಸ್ಟ್ ಕ್ಲಾಸ್ ಸೊ ದೀಸ್ ಟೈಪ್ ಆಫ್ ಕ್ಲಾಸ್ ಇಂಟರ್ವಲ್ಸ್ ಆರ್ ಕಾಲ್ಡ್ ವಾಟ್ ಇನ್ಕ್ಲೂಸಿವ್ ಟೈಪ್ ಆಫ್ ಕ್ಲಾಸ್ ಇಂಟರ್ವಲ್ ಸೊ ನಮಗೆ ಇನ್ಕ್ಲೂಸಿವ್ ಟೈಪ್ ಆಫ್ ಕ್ಲಾಸ್ ಇಂಟರ್ವಲ್ಗೆ ಯಾವುದೇ ತರನಾದಂಥ ಫಾರ್ಮುಲಾ ಇಲ್ಲ ಸೊ ವಿ ಹ್ಯಾವ್ ಟು ಕನ್ವರ್ಟ್ ಇನ್ ಟು ಎಕ್ಸ್ಕ್ಲೂಸಿವ್ ಎಕ್ಸ್ಕ್ಲೂಸಿವ್ ಮಾಡಿಕೊಳ್ಳಲೇಬೇಕು ಇನ್ಕ್ಲೂಸಿವ್ಗೆ ಯಾವುದೇ ತರನಾದಂಥ ಫಾರ್ಮುಲಾ ಇಲ್ಲ ಸೊ ಓನ್ಲಿ ವಿ ಹ್ಯಾವ್ ಟು ಫಾರ್ಮುಲಾ ಫಾರ್ ವಿ ಹ್ಯಾವ್ ಫಾರ್ಮುಲಾ ಫಾರ್ ಓನ್ಲಿ ಎಕ್ಸ್ಕ್ಲೂಸಿವ್ ಓಕೆ ಸೊ ಅದನ್ನು ಕನ್ವರ್ಟ್ ಮಾಡ್ಕೋತೀರಿ ಯಾವ ರೀತಿ ಕನ್ವರ್ಷನ್ ಮಾಡ್ಕೋತೀರಾ ಅಂತಂದರೆ ಸೊ ಫಾರ್ಮುಲಾ ಇದೆ ಸೊ ಕರೆಕ್ಷನ್ ಫ್ಯಾಕ್ಟರ್ ಸಿ ಎಫ್ ಮೀನ್ಸ್ ವಾಟ್ ಕರೆಕ್ಷನ್ ಫ್ಯಾಕ್ಟರ್ ಕರೆಕ್ಷನ್ ಫ್ಯಾಕ್ಟರ್ ಸೊ ಫಾರ್ಮುಲಾ ಬಂದುಬಿಟ್ಟು ಸಿ ಎಫ್ ಫಿಸಿಕಲ್ಸ್ ಟು ಲೋವರ್ ಲಿಮಿಟ್ ಆಫ್ ಎನಿ ಕ್ಲಾಸ್ ತಗೊಳ್ಳಿ ಎನಿ ಕ್ಲಾಸ್ ಮೈನಸ್ ಅಪ್ಪರ್ ಲಿಮಿಟ್ ಆಫ್ ಪ್ರಿಸೀಡಿಂಗ್ ಕ್ಲಾಸ್ ಅಪ್ಪರ್ ಲಿಮಿಟ್ ಆಫ್ ಪ್ರಿಸೀಡಿಂಗ್ ಕ್ಲಾಸ್ ಡಿವೈಡ್ ಬೈ ಟು ಇದು ಫಾರ್ಮುಲಾ ಓಕೆ ಇದಕ್ಕೆ ಅಪ್ಲೈ ಮಾಡಿ ಸೊ ಲೋವರ್ ಲಿಮಿಟ್ ಆಫ್ ಎನಿ ಕ್ಲಾಸ್ ಈಗ ಫಸ್ಟ್ ಟು ಎರಡು ಕ್ಲಾಸ್ ಕನ್ಸಿಡರ್ ಮಾಡಿದಾಗ ಸೊ ಇಲ್ಲಿ ನೋಡಿ ಎಷ್ಟಿದೆ ಲೋವರ್ ಲಿಮಿಟ್ ಆಫ್ ದಿ ಸೆಕೆಂಡ್ ಕ್ಲಾಸ್ ಅಂದರೆ ಇದು 2 ಬರುತ್ತೆ ಮೈನಸ್ ಅಪ್ಪರ್ ಲಿಮಿಟ್ ಆಫ್ ಫಸ್ಟ್ ಕ್ಲಾಸ್ ಅಪ್ಪರ್ ಲಿಮಿಟ್ ಅಂದರೆ ಯಾವುದಿದೆ 19 ಸೊ 20 - 19 ಡಿವೈಡ್ ಬೈ 2 ಮಾಡಿ ಸೊ 20 - 19 ಅಂದರೆ 1 by 2 ಮಾಡಿ 0.5 ಬರುತ್ತೆ ಈ 0.5 ಏನು ಮಾಡಬೇಕು ಲೆಫ್ಟ್ ಸೈಡಲ್ಲಿ ಮೀನ್ಸ್ ಲೋವರ್ ಲಿಮಿಟಲ್ಲಿ ಮೈನಸ್ ಮಾಡಿ ಅಪ್ಪರ್ ಲಿಮಿಟಲ್ಲಿ ಪ್ಲಸ್ ಮಾಡಿ ಸೊ ದೆನ್ ವಿ ಗೆಟ್ ಎಕ್ಸ್ಕ್ಲೂಸಿವ್ ಕ್ಲಾಸ್ ಇಂಟರ್ವಲ್ ಲೈಕ್ ದಟ್ ಯಾವ ರೀತಿಯಪ್ಪ ಅಂದರೆ 10 ಮೈನಸ್ 0.5 ಮಾಡಿದಾಗ ಸೊ 9.5 ಟು ಇದು 19.5 ಸೊ ಇದು 19.5 ಟು 29.5 29.5 ಟು 39.5 ಸೊ 39.5 ಟು 49.5 ಲೈಕ್ ದಟ್ ಈ ರೀತಿ ಬರುತ್ತೆ ಸೊ ನೆಕ್ಸ್ಟ್ ಅಬ್ಸರ್ವ್ ಮಾಡಿ ಕಂಟಿನ್ಯೂಸ್ ಇದೆ ನೋಡಿ 9.5 ಟು 19.5 19.5 ಟು 29.5 ಸೊ ದಿಸ್ ಟೈಪ್ ಆಫ್ ಕ್ಲಾಸ್ ಇಂಟರ್ವಲ್ಸ್ ಆರ್ ಕಾಲ್ಡ್ ವಾಟ್ ಎಕ್ಸ್ಕ್ಲೂಸಿವ್ ಟೈಪ್ ಆಫ್ ಕ್ಲಾಸ್ ಇಂಟರ್ವಲ್ ಸೊ ಇದು ಮಾಡ್ಕೊಂಬಿಟ್ಟು ಕಂಪಲ್ಸರಿ ಪ್ರಾಬ್ಲಮ್ ಮಾಡಬೇಕು ಓಕೆ ಸೊ ಇನ್ಕ್ಲೂಸಿವ್ ಇದ್ರೆ ಪ್ರಾಬ್ಲಮ್ ಮಾಡ್ಲಿಕ್ಕೆ ಬರಲ್ಲ ಸೊ ಇಲ್ಲಿ ನೋಡಿ ಕ್ವಶನ್ ಸೇಮ್ ಕ್ಯಾಲ್ಕುಲೇಟ್ ಮೀನ್ ಮೀಡಿಯನ್ ಮೋಡ್ ಫ್ರಮ್ ದಿ ಫಾಲೋಯಿಂಗ್ ಡಾಟಾ ಈ ರೀತಿ ಕೊಟ್ಟಿದ್ದಾರೆ ಇದು ಇನ್ಕ್ಲೂಸಿವ್ ಇದೆ ಎಕ್ಸ್ಕ್ಲೂಸಿವ್ ಮಾಡ್ಕೊಂಬಿಟ್ಟು ಮಾಡಬೇಕು ಓಕೆ ಸೊ ಮೆಥಡ್ ಎಲ್ಲ ಸೇಮು ಸೊ ಇನ್ಕ್ಲೂಸಿವ್ ಇದ್ದಿದ್ದು ಎಕ್ಸ್ಕ್ಲೂಸಿವ್ ಯಾವ ರೀತಿ ಅಂತೇಳಿ ಈ ರೀತಿ ಇದೆ ಸೊ ಸ್ಕ್ರೀನ್ಶಾಟ್ ತಗೊಳ್ಳಿ ಮೆಥಡ್ ಎಲ್ಲ ಸೇಮ್ ಸೊ ಆವಾಗಲೇ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ ಅದೇ ರೀತಿ ಓಕೆ ಸ್ಕ್ರೀನ್ಶಾಟ್ ತಗೊಳ್ಳಿ ಇದು ಮೀಡಿಯನ್ ಫಾರ್ ಮೋಡ್ ಸೊ ಇಲ್ಲಿ ನೋಡಿ ಕ್ವಶನ್ನು ಸೇಮ್ ಕಂಪ್ಯೂಟ್ ಮೀನ್ ಮೀಡಿಯನ್ ಮೋಡ್ ಆ್ಯಂಡ್ ಫ್ರಮ್ ದಿ ಫಾಲೋಯಿಂಗ್ ಡಾಟಾ ಮೇ ಜೂನ್ 2015 ಕೇಳಿದೆ 15 ಮಾರ್ಕ್ಸಿಗೆ ಸೊ ಇನ್ಕಮ್ ಕೊಟ್ಟಿದೆ ನಂಬರ್ ಆಫ್ ಪರ್ಸನ್ಸ್ ಕೊಟ್ಟಿದ್ದಾನೆ ಡಾಟಾ ಯಾವ ರೀತಿ ಇದೆ ನೋಡಿ 37 to 40 34 to 37 31 to 34 ಈ ರೀತಿ ಕೊಟ್ಟಿದ್ದಾರೆ ಫಸ್ಟ್ ಇದನ್ನು ಯಾವ ಏನು ಮಾಡ್ಕೊಳ್ತೀರಪ್ಪ ಅಂದರೆ ಅಸೆಂಡಿಂಗ್ ಆರ್ಡರ್ ಬರ್ಕೊಳ್ಳಿ ಮೀನ್ಸ್ ಯಾವ ರೀತಿ ಬರ್ಕೊಳ್ತೀರ ಫಸ್ಟ್ 10 to 13 13 to 16 16 to 19 20 to 22 ಈ ರೀತಿ ಬರ್ಕೊಂತ ಹೋಗಿ ಸೊ ಕರೆಸ್ಪಾಂಡಿಂಗ್ ಫ್ರೀಕ್ವೆನ್ಸಿ ಏನಿದೆಯೋ ಅದು ಬರಿತಾ ಹೋಗಿ ಓಕೆನಾ ಸೊ ನೆಕ್ಸ್ಟ್ ಫರ್ದರ್ ಕ್ಯಾಲ್ಕುಲೇಷನ್ ಏನಿದೆಯೋ ಅದೇ ರೀತಿ ಮಾಡ್ತಾ ಹೋಗಿ ಓಕೆ ಸೊ ಸ್ಕ್ರೀನ್ಶಾಟ್ ತಗೊಳ್ಳಿ ವರ್ಕ್ ಮಾಡಿ ಓಕೆ
ಕ್ಯಾಲ್ಕುಲೇಟ್ ಮೀನ್ ಮೀಡಿಯನ್ ಮೋಡ್ ಅಂಡ್ ಫ್ರಮ್ ದಿ ಫಾಲೋಯಿಂಗ್ ಡಾಟಾ. ಸೊ ಇಲ್ಲಿ ಏನು ಕೊಟ್ಟಿದೆ, ಮಾರ್ಕ್ಸ್ ಲೆಸ್ ದ್ಯಾನ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಇದೆ. ಓಕೆನಾ? ಸೊ 10, 20, 30, 40, 50, 60, 70, 80. ಓಕೆ, ಸೊ ನಂಬರ್ ಆಫ್ ಸ್ಟೂಡೆಂಟ್ಸ್ ನೋಡಿ 4, 16, 46, 96, 112, 120, 125. ಸೊ ಇಲ್ಲಿ ಯಾವ ರೀತಿ ಇದೆಯಪ್ಪ ಅಂತಂದ್ರೆ ಫ್ರೀಕ್ವೆನ್ಸಿ ಇನ್ಕ್ರೀಸಿಂಗ್ ಆರ್ಡರ್. ಸೊ ದಟ್ ಈಸ್ ಸಿ ಎಫ್ ಅಂತ ಹೇಳ್ತಾರೆ ಅದನ್ನು. ಓಕೆ, ಸೊ ಸಮಟೈಮ್ಸ್ ಅವನು ಎಕ್ಸ್ ಅಂತ ಕೊಟ್ಬಿಟ್ಟು ಇದನ್ನು ಎಫ್ ಅಂತ, ಇದನ್ನು ಮಾರ್ಕ್ಸ್ ಲೆಸ್ ದ್ಯಾನ್ ಕೊಟ್ಬಿಟ್ಟು ಇದು ಎಫ್ ಅಂತಾನೆ ಕೊಟ್ಟಿರ್ತಾನೆ. ಸೊ ಅದನ್ನೇನು ಮಾಡ್ತೀರಾ, ಸಿ ಎಫ್ ಅಂತ ಕನ್ಸಿಡರ್ ಮಾಡ್ಬೇಕು ನೀವು. ಅವ್ರು ಎಲ್ ಸಿ ಎಫ್ ಅಂತ ಕನ್ಸಿಡರ್ ಮಾಡ್ತಾರೆ, ಲೆಸ್ ದ್ಯಾನ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ. ಸೊ ಯಾವ ರೀತಿ ಇರುತ್ತಪ್ಪ ಅಂತಂದ್ರೆ ಇಲ್ಲಿ ನೋಡ್ತಾ ಹೋಗಿ. ಸೊ ಮಾರ್ಸ್ ಲೆಸ್ ದ್ಯಾನ್ 10, ಲೆಸ್ ದ್ಯಾನ್ 20, ಲೆಸ್ ದ್ಯಾನ್ 30, ಲೆಸ್ ದ್ಯಾನ್ 40. ಸೊ ಲೆಸ್ ದ್ಯಾನ್ ಮೀನ್ಸ್ ಫಸ್ಟ್ ವಾಟ್ ಇಸ್ ದ ಡಿಫ್ರೆನ್ಸ್ ಇಯರ್, 10 ಡಿಫ್ರೆನ್ಸ್ ಇದೆ. ಮೀನ್ಸ್ ಯಾವ ರೀತಿ ಬರುತ್ತೆ ಇದು, 0 to 10, 10 to 20, 20 to 30, 30 to 40. ಸೊ ಲೈಕ್ ದಟ್ 40 to 50, 50 to 60 ಈ ರೀತಿ ಬರ್ತಾ ಹೋಗ್ತದೆ. ಸೊ ಈ ರೀತಿ ಕೊಟ್ಟರೆ ನೆನ್ಪಿಟ್ಟು ಕೊಟ್ಟರೆ, ಮಾರ್ಕ್ಸ್ ಲೆಸ್ ದ್ಯಾನ್ ಕೊಟ್ಟರೆ ಯಾವಾಗಲೂ ನಿಮಗೆ ಫ್ರೀಕ್ವೆನ್ಸಿ ಇನ್ಕ್ರೀಸಿಂಗ್ ಆರ್ಡರ್ ಇರುತ್ತೆ. ಸೊ ಇಲ್ಲಿ ಯಾವ ರೀತಿ ಇದೆ, 4, 16, 40, 76, 96, 112, 120, 125 ಇದೆ. ಸೊ ಇದನ್ನು ಇದು ಎಲ್ ಸಿ ಎಫ್ ಅಲ್ಲಿ ಇದೆ. ಸೊ ಇದನ್ನ ಏನು ಮಾಡ್ತೀರಾ, ಎಫ್ ಮಾಡ್ಕೋಬೇಕು. ಯಾವ ರೀತಿ ಮಾಡ್ತೀರಪ್ಪ ಅಂದರೆ ಫಸ್ಟ್ ಹಂಗೆ ಬರ್ಕೊಳ್ಳಿ, 4. ಓಕೆ, 12 - 16 - 4 - 12, 40 - 16 - 24. ನೆಕ್ಸ್ಟು 76 - 40 - 36, 96 - 76 - 20. ನೆಕ್ಸ್ಟ್ 112 - 96 - 20, sorry 16, 120 - 112 - 8, 125 - 125. ಓಕೆ, ಸೊ ಈ ರೀತಿಯಾಗಿ ಫ್ರೀಕ್ವೆನ್ಸಿ ಮಾಡ್ಕೊಳ್ತಾರೆ, ತೆಳಗಡೆಯಿಂದ ಮೈನಸ್ ಮಾಡಬೇಕು. ಓಕೆ, ಫಸ್ಟ್ ಒನ್ ಹಂಗೆ ಬರ್ಕೊಳ್ಳಿ, 16 - 4, 40 - 16, 76 - 40, 96 - 76, 112 - 96. ಸೊ ಅದೇ ರೀತಿ ಇಲ್ಲಿ ಬರಿತಾ ಹೋಗಿ, ಇದು ಫ್ರೀಕ್ವೆನ್ಸಿ ಸಿಗುತ್ತೆ. ಓಕೆ, ಸೊ ಸಮ್ ಆಫ್ ಫ್ರೀಕ್ವೆನ್ಸಿ ಮಾಡ್ಕೊಳ್ಳಿ, ಸಮ್ ಆಫ್ ಫ್ರೀಕ್ವೆನ್ಸಿ ಎನ್ ಇಸ್ ಈಕ್ವಲ್ಸ್ ಟು 125 ಬರುತ್ತೆ. ಸಮ್ ಆಫ್ ಫ್ರೀಕ್ವೆನ್ಸಿ ಎಲ್ ಸಿ ಎಫ್ ಲಾಸ್ಟ್ ವ್ಯಾಲ್ಯೂ ಸೇಮ್ ಇರುತ್ತೆ. ಸೊ ಪ್ರಾಬ್ಲಮ್ ಇಲ್ಲಿ ನೋಡ್ತಾ ಹೋಗಿ, ಸೇಮ್ ಇಲ್ಲಿ ಎಫ್ ಎಲ್ ಸಿ ಎಫ್ ಎಮ್ ಡಿ ಮಾಡ್ಕೊಂಡಿದ್ದೀನಿ, ಎಫ್ ಡಿ. ಸೊ ಸೇಮ್ ಕ್ಯಾಲ್ಕುಲೇಷನ್ ಯಾವ ರೀತಿ ಇದೆ ಆವಾಗಲೇ ಎಕ್ಸ್ಪ್ಲೇನ್ ಮಾಡಿದ್ದಲ್ಲ ಅದೇ ರೀತಿಯಾಗಿ. ಓಕೆ, ಸೊ ಈಗ ಮಾರ್ಕ್ಸ್ ಮೋರ್ ದ್ಯಾನ್ ಅಂತ ಕೊಟ್ಟರೆ, ಮೋರ್ ದ್ಯಾನ್ ಕೊಟ್ಟರೆ ಏನಿರುತ್ತೆ ನಿಮಗೆ, ಸಿ ಎಫ್ ಡಿಕ್ರೀಸಿಂಗ್ ಆರ್ಡರ್ ಇರುತ್ತೆ. ಸೊ ಅದಕ್ಕೆ ಅಂತ ಕರೀತಾರೆ, ಎಮ್ ಸಿ ಎಫ್ ಅಂತ ಕರೀತಾರೆ, ಮೋರ್ ದ್ಯಾನ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಅಂತ. ಸೊ ಫಾರ್ ಎಕ್ಸಾಂಪಲ್, ಮೋರ್ ದ್ಯಾನ್ 10, ಮೋರ್ ದ್ಯಾನ್ 20, ಮೋರ್ ದ್ಯಾನ್ 30, ಮೋರ್ ದ್ಯಾನ್ 40, ಸೊ ಮೋರ್ ದ್ಯಾನ್ 50 ಈ ರೀತಿ ಕೊಟ್ಟಾಗ, ಸೊ ಮೋರ್ ದ್ಯಾನ್ 10 ಅಂದರೆ 10 ಮೇಲೆ. ಸೊ ಮೀನ್ಸ್ ಯಾವ ರೀತಿ 10 to 20, ಇಲ್ಲಿ ವಾಟ್ ಇಸ್ ಫಸ್ಟ್ ಡಿಫ್ರೆನ್ಸ್ ನೋಡ್ಕೊಳ್ತೀರಾ, 10 ಡಿಫ್ರೆನ್ಸ್ ಇದೆ. 10 to 20, 20 to 30, 30 to 40, ಸೊ 40 to 50. ಸೊ ಈ ರೀತಿ ಕ್ಲಾಸ್ ಇಂಟ್ರಲ್ ಕನ್ವರ್ಟ್ ಮಾಡ್ಕೊಳ್ತೀರಾ, ಫಸ್ಟ್ ಅಂಡ್ ಶೂಟ್ ಈ ಥರ ಕನ್ವರ್ಟ್ ಮಾಡ್ಕೊಂಬಿಟ್ಟು. ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ ಎಮ್ ಸಿ ಎಫ್ ಅಂತಂದರೆ ಯಾವ ರೀತಿ ಇರುತ್ತಪ್ಪ ಅಂತಂದರೆ, ಈಗ ಇಲ್ಲಿ ಎಕ್ಸಾಂಪಲ್ ನೋಡಿ, ಸಿ ಎಫ್ ಅದು ಡಿಕ್ರೀಸಿಂಗ್ ಆರ್ಡರ್ ಇರುತ್ತೆ. ಎಮ್ ಸಿ ಎಫ್ ಆರ್ ಸಿ ಎಫ್ ಅಂತಲೇ ಕರೀತಾರೆ. ಓಕೆ, ಸೊ 55, 50, 30, 28, 3 ಇದೆ. ಸೊ ಇದನ್ನು ಮೇಲ್ಗಡೆಯಿಂದ ಮೈನಸ್ ಮಾಡ್ತಾ ಬರ್ತೀರಿ. ಯಾವ ರೀತಿಯಪ್ಪ ಅಂತಂದರೆ, 55 - 55, 55 - 30, 20, 30 - 20, 10, 20 - 8, 12, 8 - 3, 5, 3 ಆ್ಯಸ್ ಇಟ್ ಇಸ್ ಹಂಗೆ ಇಟ್ಕೊಳ್ಳಿ. ಓಕೆ, ಸೊ ಇದನ್ನು ಎಫ್ ಅಂತ ಕರೀತಾರೆ, ನೆನಪಲ್ಲಿರಲಿ. ಸೊ ಸಮ್ ಆಫ್ ಫ್ರೀಕ್ವೆನ್ಸಿ ಮಾಡಿ ಎನ್ ಇಸ್ ಈಕ್ವಲ್ಸ್ ಟು 55 ಬರುತ್ತೆ. ಇದು ಎಮ್ ಸಿ ಎಫ್ ಫಸ್ಟ್ ವ್ಯಾಲ್ಯೂವು, ಇದು ಸಮ್ ಆಫ್ ಫ್ರೀಕ್ವೆನ್ಸಿ ಲಾಸ್ಟ್ ವ್ಯಾಲ್ಯೂವು ಸೇಮ್ ಇರುತ್ತೆ. ಸೊ ಇದನ್ನು ಎಲ್ ಸಿ ಎಫ್ ಮಾಡ್ಕೊಳ್ಳೋದು ಯಾವ ರೀತಿಯಪ್ಪ ಅಂತಂದರೆ, ಸೊ 5 ಹಂಗೆ ಬರ್ಕೊಳ್ಳಿ, 5 + 20 - 25, 25 + 10 - 35, 35 + 12 - 47, 47 + 5 - 52, 52 + 3 - 55. ಓಕೆ, ಎಮ್ ಸಿ ಎಫ್ ಯಾವುದಕ್ಕೂ ನಿಮ್ಗೆ ಬೇಕಾಗೋದಿಲ್ಲ. ಸೊ ಅದನ್ನು ಎಫ್ ಮೀಡಿಯನ್ ಕ್ಯಾಲ್ಕುಲೇಷನ್ ಮಾಡ್ತಿರಪ್ಪ ಎಂದು ಎಲ್ ಸಿ ಎಫ್ ನೆನಪಲ್ಲಿರಲಿ, ಮತ್ತು ಫಾರ್ ಎಸ್ಪೆಷಲಿ ಡಿಸ್ಕ್ರೀಟ್ ಆ್ಯಂಡ್ ಕಂಟಿನ್ಯೂಯಸ್. ಓಕೆ, ಸೊ ಇಲ್ಲಿ ಪ್ರಾಬ್ಲಮ್ ಇದೆ, ಇದನ್ನು ವರ್ಕೌಟ್ ಮಾಡಿ. ಸೊ ಇಲ್ಲಿ ಅದರದ್ದು ಆನ್ಸರ್ ಇದೆ.